ಇದು ನಮ್ಮ ಹೆಸರು ಪುರುಷೋತ್ತಮ್ ಅಂತೇಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೆನರಾ ಬ್ಯಾಂಕ್ ಡೈಲಿ ವೇಜಸ್ ನಿಂದ ಪ್ರತಿಭಟನೆ ಏನಾದ್ರೆ ಸರ್, ಇವತ್ತು ನಾವು ಸುಮಾರು 1 ವರ್ಷದಿಂದ 12-15 ವರ್ಷಗಟ್ಟಲೆ ಟೆಂಪ್ರವರಿ ಕೆಲಸ ಮಾಡ್ಕೊಂಡ್ ಬರ್ತಿದ್ದೀವಿ ಸರ್. ಫಸ್ಟ್ ಗೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಇತ್ತು, ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಅಂತ ಇತ್ತು, ಅದು ಮರ್ಜ್ ಆದ್ಮೇಲೆ ಕೆನರಾ ಬ್ಯಾಂಕಿಗೆ ಮರ್ಜ್ ಆಯ್ತು ಸರ್. ಅವತ್ತಿನಿಂದ ಇವತ್ತುವರೆಗೆ ಒಂದು ರಿಕ್ವೈರ್ಮೆಂಟ್ ಕೊಟ್ಟಿಲ್ಲ, ಜನಗಳಿಗೆ ಯಾವ್ದು ಇದು ಆಗಿದ್ದು ನಮ್ಮ ಟೆಂಪ್ರವರಿ ಡೈಲಿ ಇವತ್ತುವರೆಗೆ ದಿನಕೂಲಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಸರ್. ಈ ದಿನಕೂಲಿ ಕಳೆದ ನೌಕರರದ್ದು ತುಂಬಾ ಅನುಕೂಲ ಇದೆ ಸರ್. ಬ್ರಾಂಚ್ ಪ್ರತಿ ಬ್ರಾಂಚ್ ಅಲ್ಲಿ ಇವತ್ತಿಗೆ ಯಾವ ವೇಕೆನ್ಸಿ ಖಾಲಿದೆಯೋ ಆ ವೇಕೆನ್ಸಿ ಅಲ್ಲೇ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ನಮ್ಮನ್ನ ಇವತ್ತು ಕಾಯಂಗೊಳಿಸ್ರಿ ಅಂತ ಒಂದು ಉದ್ದೇಶಪೂರ್ವಕವಾಗಿ ನಾವು ಸಾರ್ನ ಕೇಳ್ತೀವಿ ಸರ್. ಒಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ ಬಿಜೆಪಿ ಸರ್ಕಾರದವರು ನಾವು ಅದೇನೆ ಕೇಳ್ತೀವಿ, ಒಂದು ಮೋದಿ ಸರ್ ಒಂದು ಒಳ್ಳೆ ಸರ್ಕಾರ ನಡೀತಾನಂತ ನಡೆಸ್ಕೊಂಡು ಬಂದಿದ್ದಾರೆ, ನಮಗೆ ಒಳ್ಳೆ ಒಂದು ಭವಿಷ್ಯ ನಡೆಸ್ತಾರೆ. ಬಟ್ ಇದೇ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ಅವರಿಗೆ ನಾವು ತಿಳಿಸೋದು ಏನಂದ್ರೆ, ನಮ್ಮ ಜೀವನ ತುಂಬಾ ಅತಂತ್ರವಾಗಿದೆ, ನಮ್ಮ ಜೀವನ ಎಲ್ಲರದ್ದು ದಿನಕೂಲಿಗಳು ನೌಕರ ಕೆನರಾ ಬ್ಯಾಂಕ್ ಡೈಲಿ ವೇಜಸ್ಸಲ್ಲಿ ಕೆಲಸ ಮಾಡೋರು ಎಲ್ಲರ ಜೀವನ ಅತಂತ್ರವಾಗಿದೆ. ಆದ ಕಾರಣಕ್ಕೆ ತಾವು ನಮ್ಮ ಬೀದಿ ಪಾಲಾಗಲಾರ್ದಂಗೆ ನೋಡಿಕೊಂಡು ನಮ್ಮ ಈ ಕೆಲಸದಿಂದ ಕಾಯಂಗೊಳಿಸಬೇಕು. ಆದ ಕಾರಣ ಮತ್ತೆ ಇವತ್ತು ಏನು ಸರ್ ಇಲ್ಲಿ ನಾವೆಲ್ಲ ಇಷ್ಟು ಜನ ಮಾಡ್ತಿದ್ವಿ, ಕೆಲವು ಜನ ಇನ್ನೂ ಬರೋರಿದ್ದಾರೆ, ಆದ್ರೆ ಬಂದ್ರೆ ನಾಳೆ ಇಲ್ಲಿ ಬ್ಯಾಂಕಿಂದ ತೆಗಿತಾರೆ, ಮತ್ತೆ ನಮಗೊಂದು ಅನ್ನ ತರಿಸ್ಪಸ್ಸನ್ನು ಮತ್ತೆ ಇವರು ಟೆಂಪ್ರರಿ ತಗೋಬಾರ್ದು ಅದು ಮಾಡಬಾರ್ದು ಅಂತಾರೆ. ಸರ್ ಯಾಕೆ ಸರ್ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ, ನಮ್ಮನ್ನ ಯಾಕೆ ತೊಗೊಳ್ಳಿಲ್ಲ ಇಷ್ಟು ವರ್ಷ, ನಾವು ಯಾಕೆ ಅವಾಗೆಲ್ಲ ಗೊತ್ತಾಗ್ಲಿಲ್ಲ ಅನ್ನ ತರಿಸ್ಪಸ್ಸನ್ ಅಂತೇಳಿ ಯಾವ ಕಾರಣಕ್ಕೆ ನಮ್ಮನ್ನ ತೆಗಿತಾರೆ? ಒಂದು ಯಾವುದೇ ಒಂದು ಡಿಸಿಷನ್ ಒಂದು ಮ್ಯಾನೇಜರ್ ಸಿ ಎಮ್ ಆ ಥರ ಯಾವುದೋ ಒಂದು ತಗೊಂಡ್ಬಿಟ್ಟು ನಮ್ಮ ಸಡನ್ಲಿ ತೆಗಿತಾರೆ ಉದ್ದೇಶಪೂರ್ವಕವಾಗಿ. ಇನ್ನು ಹಂಗಾದ್ರೆ ನಮ್ಮ ಜೀವನ ನಡೆಯೋದು ಹೆಂಗೆ ಸರ್? 1 ವರ್ಷ ಇಲ್ಲ 2 ವರ್ಷ ಇಲ್ಲ, ನಾವು ಸುಮಾರು 10-15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಅಂದರೆ ನಮ್ಮನ್ನ ಕಾಯಂಗೊಳಿಸ್ಲಾರ್ದಂಗೆ ಇದ್ದಾರೆ. ಯಾವ ಕಾರಣಕ್ಕೆ ನಮ್ಮನ್ನ ಕಾಯಂಗೊಳಿಸ್ತಾ ಇಲ್ಲ? ನಾವು ಇದೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ಕೇಳ್ತಾಯಿದ್ವಿ ಸರ್, ನಮ್ಮ ಕೆಲಸನ ಕಾಯಂಗೊಳಿಸ್ಕೊಡಿ. ನಮ್ಮನ್ನ ಈ ಮ್ಯಾನೇಜ್ಮೆಂಟ್ ಅವ್ರನ್ನ ಕೇಳ್ತಿದ್ವಿ, ನಮಗೆ ಕೆನರಾ ಬ್ಯಾಂಕಲ್ಲಿ ಮಾಡೋಕ್ಕೆ ಅವಕಾಶ ಇದೆ ಮಾಡಿಕೊಡಿ. ನಿಮ್ಮ ಈ ಬ್ಯಾಂಕಲ್ಲಿ ನಮಗೆ ಕೆನರಾ ಬ್ಯಾಂಕಿಂದ ನಮ್ಮನ್ನ ಕಾಯಂ ಮಾಡಿಸಿ, ನಮ್ಮ ಕೆಲಸ ಮಾಡಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಹೇಳಿದಂಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ. ಆದ ಕಾರಣಕ್ಕೆ ನಮ್ಮನ್ನ ಎಲ್ಲ ಇದು ಮುಗಿಸ್ಕೊಂಡು ಮಾಡಿಕೊಡ್ಬೇಕಂತ ನಮಗೆ ಅಲ್ಲಿ ಮನವಿ ಮಾಡ್ತೀವಿ. ಇಷ್ಟು ದಿನ ಯಾಕೆ ಸರ್ ಇಷ್ಟು ದಿನ ಯಾಕೆ ದೊನೆ ಎತ್ತಿಲ್ಲ ಅಂದರೆ, ನಮ್ಮ ಬ್ಯಾಂಕಲ್ಲಿ ಕೆಲವೊಂದು ಅಸೋಸಿಯೇಷನ್ ಯೂನಿಯನು, ಟ್ರೇಡ್ ಯೂನಿಯನು, ಎಲ್ಲ ಯೂನಿಯನ್ಗಳಿದಾವೆ ಸರ್. ಅವರು ಎಲ್ಲ ನಮ್ಮನ್ನ ಸಪೋರ್ಟ್ ಕೊಟ್ಟು ಮಾಡ್ತಾರೆ 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 ಅಂದ್ರೆ, ಸ್ವಲ್ಪ ಈಗ ಮ್ಯಾನೇಜ್ಮೆಂಟ್ ಆಡಳಿತವು ನಮ್ಮನ್ನ ವಜಾಕೋಸ್ಕೊಂಡು ಬರ್ತಿದೆ ಸರ್. ಯಾವ ಥರ ಅಂತಂದರೆ, ಒಂದು ಸ್ಲೋ ಪಾಯ್ಸನ್ ಇದ್ದಂಗೆ, ನಿಧಾನ ಒಬ್ಬೊಬ್ರು ಒಬ್ಬೊಬ್ರು ಆ ಬ್ರ್ಯಾಂಚಲ್ಲಿ ತಗೋಬಾರ್ದು, ಈ ಬ್ರ್ಯಾಂಚಲ್ಲಿ ತಗೋಬಾರ್ದು, ಇವ್ರು ಅನ್ನ ಔಟ್ಸ್ಕರ್ಸೋರು ತಗೋಬಾರ್ದು, ಮತ್ತು ಇನ್ನೊಂದು ಏನು ಮಾಡಿದ್ರೆ ಸರ್ ಏಜೆನ್ಸಿ ಅಂತ ತೊಗೊಂತೀನಿ ಅಂತಿದ್ದಾರೆ ಸರ್. ಏಜೆನ್ಸಿ ಅಂತ ತೊಗೊಂಡ್ರೆ ನಮ್ಮ ಜೀವನ ಇಷ್ಟು ವರ್ಷ ಏನಕ್ಕೆ ಸರ್ ನಾವು ಕಷ್ಟಪಟ್ಟು ಇದನ್ನು ಮಾಡಿದ್ದು? ನಮ್ಮ ಹೆಂಡತಿ ಮಕ್ಕಳೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿ ಎಲ್ಲೋ ಕೆಲವು ಜನ ಇವತ್ತು ದುಡಿದ್ರೇ ಮನೆಯಲ್ಲಿ ಜೀವನ ನಡೆಯ ಸರ್, ಕೆಲವು ಇವತ್ತು ದುಡಿದ್ರೇ ಮನೆ ಬಾಡಿಗೆ ಕಟ್ಟಬೇಕು, ಲೋನ್ ಕಟ್ಟಬೇಕು, ಇದು ನಂಬ್ಕೊಂಡಿದ್ದೆ ಆ ಉದ್ದೇಶಕ್ಕೋಸ್ಕರ. ಮತ್ತು ಈಗ ಆ ಲೆಕ್ಕಕ್ಕೆ ನಾವು ಎಲ್ಲ ಯೂನಿಯನ್ಗಳು ನಮ್ಮನ್ನ ಕಾಯಂ ಮಾಡ್ತಾರೆ ಅವರು ಮಾತಾಡ್ತಾರೆ ಅಂತ ಎಲ್ಲ ಮಾಡಿದ್ದಾರೆ ಸರ್. ಬಟ್ ಇವತ್ತು ನಮಗೆ ಬಹಳ ಅತಂತ್ರವಾಗಿದ್ದಕ್ಕೆ ನಮ್ಮ ಜೀವನ ಎಲ್ಲ ಬೀದಿ ಪಾಲಾಗೋ ಲೆಕ್ಕಕ್ಕೆ ಬಂದಿದೆ. ಮಾಡಲೇಬೇಕು.